ಮಂಡ್ಯದಲ್ಲಿ ಕಮಲವನ್ನ ಅರಳಿಸಲು ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಇಂದಿನಿಂದ ಪ್ರಚಾರದ ಅಖಾಡದಲ್ಲಿ ಯುಪಿ ಸಿಎಂ ಅಖಾಡದಲ್ಲಿದ್ದಾರೆ ಮಂಡ್ಯದಲ್ಲಿ ಕಮಲವನ್ನ ಅರಳಿಸಲು ಬಿಜೆಪಿ ಮೆಗಾ ಪ್ಲಾನ್ ಅನ್ನು ಮಾಡಿದೆ ಇಂದಿನಿಂದ ಪ್ರಚಾರದ ಅಖಾಡಕ್ಕಿಳಿದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಇಂದು ಮಂಡ್ಯದಲ್ಲಿ ಕೇಸರಿ ಕಲ್ಲಿಗಳದ್ದೇ ಹವಾ ಮಂಡ್ಯಕ್ಕೆ ಆಗಮಿಸಲಿರುವ ಯೋಗಿ ಆದಿತ್ಯನಾಥ್ ಮಂಡ್ಯ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜೈರಾಮ್ ಪರ ಪ್ರಚಾರವನ್ನ ಮಾಡಲಿದ್ದಾರೆ ಯೋಗಿ ಆದಿತ್ಯನಾಥ್ ಯೋಗಿ ನೋಡಲು ಉತ್ಸುಕರಾಗಿರುವ ಜಿಲ್ಲೆಯ ಜನತೆ ಮಂಡ್ಯದಲ್ಲಿ ಕಮಲವನ್ನ ಅರಳಿಸಲು ಬಿಜೆಪಿ ಮೆಗಾ ಪ್ಲಾನ್ ಅನ್ನು ಮಾಡಿದೆ ಇಂದಿನಿಂದ ಪ್ರಚಾರದ ಅಖಾಡದಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಇಂದು ಮಂಡ್ಯದಲ್ಲಿ ಕೇಸರಿ ಕಲಿಗಳದ್ದೇ ಹವಾ ಜೋರಾಗಿದೆ ಮಂಡ್ಯಕ್ಕೆ ಯೋಗಿ ಆದಿತ್ಯನಾಥ್ ಆಗಮಿಸಲಿದ್ದಾರೆ ಮಂಡ್ಯ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಅಶೋಕ್ ಜೈರಾಮ್ ಪರ ಯೋಗಿ ಆದಿತ್ಯನಾಥ್ ಪ್ರಚಾರವನ್ನ ಮಾಡಲಿದ್ದಾರೆ ಮಂಡ್ಯ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಅಶೋಕ್ ಜೈರಾಮ್ ಪರ ಪ್ರಚಾರವನ್ನ ಮಾಡಲಿದ್ದಾರೆ ಯೋಗಿ ಆದಿತ್ಯನಾಥ್ ಯೋಗಿ ನೋಡಲು ಜಿಲ್ಲೆಯ ಜನತೆ ಈಗಾಗಲೇ ಉತ್ಸುಕರಾಗಿದ್ದಾರೆ ಇಂದು ಮಂಡ್ಯದಲ್ಲಿ ಕೇಸರಿ ಕಲಿಗಳದ್ದೇ ಹವಾ ಶುರುವಾಗಲಿದೆ ಎಸ್ ಒಂದು ಕಡೆ ಸ್ಟಾರ್ ಕ್ಯಾಂಪೇನರ್ ಆಗಿ ನಟ ಕಿಚ್ಚ ಸುದೀಪ್ ಬಿಜೆಪಿ ಪರ ಪ್ರಚಾರವನ್ನ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅಖಾಡಕ್ಕೆ ಇಳಿದಿದ್ದಾರೆ ಹಾಗಾದ್ರೆ ಏನೆಲ್ಲ ಪ್ಲಾನ್ ಇದೆ ಅವರ ಪ್ಲಾನ್ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಇಂದು ಬೆಳಗ್ಗೆ 8 ಗಂಟೆಗೆ ಲಕ್ನೋದಿಂದ ಯೋಗಿ ಹೊರಡಲಿದ್ದಾರೆ ಬೆಳಗ್ಗೆ 11 ಗಂಟೆಯಿಂದ ರೋಡ್ ಶೋ ಮೂಲಕ ಆಗಮಿಸುತ್ತಾರೆ ಬೆಳಗ್ಗೆ 10:35 ಕ್ಕೆ ಮೈಸೂರಿನಿಂದ ಚಾಪರ್ ಮೂಲಕ ಮಂಡ್ಯಕ್ಕೆ ಯೋಗಿ ಆದಿತ್ಯನಾಥ್ ಭೇಟಿಯನ್ನು ನೀಡಲಿದ್ದಾರೆ ಇನ್ನು ಸಿಲ್ವರ್ ಜುಬಲಿ ಪಾರ್ಕ್ ಆಗಮಿಸಲಿರುವ ಯೋಗಿ ಆದಿತ್ಯನಾಥ್ ಬೆಳಗ್ಗೆ 10:35 ಕ್ಕೆ ಮೈಸೂರಿನಿಂದ ಚಾಪರ್ ಮೂಲಕ ಮಂಡ್ಯಕ್ಕೆ ಭೇಟಿಯನ್ನು ನೀಡುತ್ತಾರೆ ಇನ್ನು ಬೆಳಗ್ಗೆ 11 ಗಂಟೆಯಿಂದ ರೋಡ್ ಶೋ ಮೂಲಕ ಆಗಮಿಸುತ್ತಾರೆ ಇನ್ನು ಸಿಲ್ವರ್ ಜುಬಲಿ ಪಾರ್ಕ್ ಗೆ ಯೋಗಿ ಆದಿತ್ಯನಾಥ್ ಆಗಮಿಸುತ್ತಾರೆ ಇನ್ನು ಸಿಲ್ವರ್ ಜುಬಲಿ ಪಾರ್ಕ್ ನಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಯೋಗಿ ಆದಿತ್ಯನಾಥ್ ಭಾಷಣವನ್ನು ಕೂಡ ಮಾಡುತ್ತಾರೆ ಇನ್ನು 12:05 ಕ್ಕೆ ಸಭೆಯಿಂದ ಯೋಗಿ ಆದಿತ್ಯನಾಥ್ ನಿರ್ಗಮಿಸುತ್ತಾರೆ ಇನ್ನು 12:30 ಕ್ಕೆ ಮೈಸೂರು ಏರ್ಪೋರ್ಟ್ ಅನ್ನು ಯೋಗಿ ತಲುಪಲಿದ್ದಾರೆ ಇನ್ನು 12:40 ಕ್ಕೆ ಮೈಸೂರಿನಿಂದ 1:30 ಕ್ಕೆ ಹುಬ್ಬಳ್ಳಿ ಏರ್ಪೋರ್ಟ್ ಗೆ ಆಗಮಿಸುತ್ತಾರೆ ಎಸ್ ಮಂಡ್ಯದಲ್ಲೂ ಕೂಡ ಕಮಲವನ್ನ ಅರಳಿಸಲು ಬಿಜೆಪಿ ಪ್ಲಾನ್ ಅನ್ನು ಮಾಡಿದೆ ಇಂದಿನಿಂದ ಪ್ರಚಾರದ ಅಖಾಡದಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಇದ್ದಾರೆ ಮಂಡ್ಯದಲ್ಲಿ ಕೇಸರಿ ಕಲಿಗಳ ಹವಾ ಮಂಡ್ಯದಲ್ಲಿ ಇವತ್ತು ಜೋರಾಗಿದೆ ಇನ್ನು ಮಂಡ್ಯ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜೈರಾಮ್ ಪರ ಪ್ರಚಾರವನ್ನ ಯೋಗಿ ಆದಿತ್ಯನಾಥ್ ಮಾಡಲಿದ್ದಾರೆ